ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನ ವೀಕ್ಷಿಸಿ. ಹುಕ್ಕೇರಿ ತಾಲೂಕಿನ ಒಳ್ಳೊಳ್ಳಿಹಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡ ರಸ್ತೆ ಮರುದಾಮರೀಕರಣ ಅಡಿಗಲ್ಲು ಸಮಾರಂಭದಲ್ಲಿ ಉಮೇಶ್ ಕತ್ತಿ ಮಾತನಾಡಿದರು. ಹುಕ್ಕೇರಿ ತಾಲೂಕಿನ ಹುಳ್ಳೋಳಿಯಿಂದ ಹುಳ್ಳೋಳಿಹಟ್ಟಿವರೆಗೆ ರಸ್ತೆ ಮರುಡಾಮರೀಕರಣ ಮಾಡಲಿದ್ದು ಸುಮಾರು 2,40,00,000 ರೂಪಾಯಿ ಅಂದಾಜು ಖರ್ಚಾಗಲಿದ್ದು ಬರುವ ಮಾರ್ಚ್ ಒಳಗಾಗಿ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಉಮೇಶ್ ಕತ್ತಿ ಹೇಳಿದರು. ಅವರು ಹುಕ್ಕೇರಿ ತಾಲೂಕಿನ ಹುಳ್ಳೋಳಿಹಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡ ರಸ್ತೆ ಮರುಡಾಮರೀಕರಣ ಅಡಿಗಲ್ಲು ಸಮಾರಂಭದಲ್ಲಿ ಮಾತನಾಡಿದರು. ಈ ಅಡಿಗಲ್ಲು ಸಮಾರಂಭದಲ್ಲಿ ಹುಳ್ಳೋಳಿ ಮತ್ತು ಹುಳ್ಳೋಹಟ್ಟಿಗೆ ಮೂರು ರಸ್ತೆಯನ್ನ 2,40,00,000 ರೂಪಾಯಿ ಯೋಜನೆಯನ್ನ ಅಡಿಗಲ್ಲು ಸಮಾರಂಭ ಮಾಡ್ತಾ ಇದ್ದೀವಿ. ಗುರು ಮಾರ್ಚ್ ಒಳಗಾಗಿ ಇದು ಕಂಪ್ಲೀಟ್ ಆಗಿ ರಸ್ತೆ ಮರುಡಾಮರೀಕರಣ ಆಗುವುದ್ರ ಜೊತೆಗೆ ಸುರಕ್ಷಿತವಾದ ರಸ್ತೆ ಆಗ್ತದೆ. ಇಂದಿನ 5 ವರ್ಷದ ಕಾಲ ಇದು ಸರಿಯಾಗಿ ನಡೀತದೆ. ದಯಮಾಡಿ ರೈತರು ಯಾರಾದರೂ ಪೈಪ್ ಲೈನ್ ಹಾಕೋದ್ರೆ ಈಗ ಹಾಕೋದು, ಯಾಕಂದ್ರೆ ಕೆಲಸ ಚಾಲನಾಗ ರಸ್ತೆ ಆದ್ಮೇಲೆ ಹಡ್ಕೊತಿಗಬೇಡ್ರಿ. ಏನು ಮಾಡಿದ್ರೆ ಈಗ ಮಾಡ್ಕೋರಿ, ಇನ್ನೊಂದು ತಿಂಗಳು ಟೈಮ್ ಐತಿ. ಅಷ್ಟು ಹೋಗಿ ಪೈಪ್ ಲೈನ್ ಹಾಕಿ ತಾವೇ ಬ್ರಿಡ್ಜ್ ಬ್ರಿಡ್ಜ್ ಏನು ಕಟ್ಕೊಳ್ಬೇಕು ಕಟ್ಕೋರಿ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಪರಗೌಡ ಪಾಟೀಲ್, ಗುರು ಕುಲಕರ್ಣಿ, ಬಸವರಾಜ್ ಮರಡಿ, ಮಲ್ಲಪ್ಪ ಬಿಸಿರೊಟ್ಟಿ, ಬಾಬಾ ಸಾಹೇಬ್ ನಾಯಕ್, ನ್ಯಾಯವಾದಿ ಕರಡಿ, ಸುಜಿತ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.